ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಇವಾಗ ನಾವು ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ನ ಯಾವ ಥರ ಅಪ್ಲೈ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ, ಯಾವ ಥರ ನೀವು ಅಪ್ಲೈ ಮಾಡ್ಬೋದು, ಮತ್ತು ಹಾಗೆಯೇ ಎಲಿಜಿಬಿಲಿಟಿ ಆಗಿರ್ಬೋದು, ಡಾಕ್ಯುಮೆಂಟ್ ಏನೇನು ಬೇಕಾಗಿದೆ ಅಂತ ಆಗಿರ್ಬೋದು, ಹಾಗೆಯೇ ನೀವು ಲಾಗಿನ್ ಆದಮೇಲೆ ಏನೇ ಇನ್ಫಾರ್ಮೇಷನ್ನ ಅಲ್ಲಿ ಫಿಲ್ ಮಾಡೋದಿರುತ್ತೆ. ಸೊ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು, ಆದರೂ ಕೂಡ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಹಾಗಾಗಿ ಯಾರು ಇವಾಗ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೇಕು ಅಂತ ಅಂದ್ಕೊಂಡಿರ್ತೀರಿ, ಅವರು ದಯವಿಟ್ಟು ಸ್ಕಿಪ್ ಮಾಡಿದ ವಿಡಿಯೋನ ಕೊನೆಗೆ ನೋಡಿ, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಫಸ್ಟಿಗೆ ಬಂದುಬಿಟ್ಟು ಎಲಿಜಿಬಿಲಿಟಿ ಬಗ್ಗೆ ಹೇಳೋದಾದರೆ, ಸೊ ಇವಾಗ ಇದಕ್ಕೆ ಏನು ರೆಸ್ಟ್ರಿಕ್ಷನ್ ಇರೋದಿಲ್ಲ. ಸೊ ಯಾಕಂತ ಹೇಳಿದ್ರೆ ಇದು ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಿರುತ್ತೆ, ಮತ್ತು ಹಾಗೆಯೇ ಎಲ್ಲ ಕ್ಯಾಟಗರಿ ಕ್ಯಾಂಡಿಡೇಟ್ ಇದಕ್ಕೆ ಅಪ್ಲೈ ಮಾಡ್ಬೋದು, ಮತ್ತು ಹಾಗೆಯೇ ಎಲ್ಲ ಕೋರ್ಸ್ ಅಥವಾ ಎಲ್ಲ ಡಿಗ್ರಿ ಕ್ಯಾಂಡಿಡೇಟ್ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಇದಕ್ಕೆ ಏನು ರೆಸ್ಟ್ರಿಕ್ಷನ್ ಇರೋದಿಲ್ಲ. ಸೊ ನೀವು ಇವಾಗ ಅಡ್ಮಿಷನ್ ತೊಗೊಂಡಿದ್ರೆ ಅಥವಾ ಕಾಲೇಜಿಗೆ ಹೋಗಿ ಜಾಯ್ನ್ ಆಗಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ನೀವು ಎಷ್ಟು ಫೀನ ಪೇ ಮಾಡಿರ್ತಿರೋ ಕಾಲೇಜ್ಗೆ, ಸೊ ಅಷ್ಟು ಫೀ ನಿಮಗೆ ಬರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ನಿಮಗೆ ಡೆಫಿನೆಟಾಗಿ ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಹಾಗೆಯೇ ಇದಕ್ಕೆ ಎಕ್ಸಾಕ್ಟಾಗಿ ನಾವು ಟೈಮಿಂಗ್ ಕೂಡ ಹೇಳೋಕ್ಕಾಗಲ್ಲ ಯಾವಾಗ ಬರುತ್ತೆ ಅಂತ. ಸೊ ನೀವು ಇವಾಗ ಫಸ್ಟಿಗೆ ಅಪ್ಲೈ ಮಾಡಿ ಅದಾದ್ರೆ ನೀವು ಸ್ಟೇಟಸ್ನ ಚೆಕ್ ಮಾಡ್ತಾ ಇರ್ಬೋದು. ಸೊ ನಿಮಗೆ ಒಂದು ವೇಳೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿದ್ದರೆ ಅದರಲ್ಲಿ ನಿಮಗೆ ತೋರಿಸುತ್ತೆ. ಹಾಗೆಯೇ ಇವಾಗ ನೆಕ್ಸ್ಟಾಗಿ ಬಂದುಬಿಟ್ಟು ಡಾಕ್ಯುಮೆಂಟ್ ಏನೇನು ಬೇಕಾಗುತ್ತೆ ಅಂತ ಡಿಸ್ಕಸ್ ಮಾಡೋದಾದರೆ, ಸೊ ಇವಾಗ ಕಾಮನ್ ಆಗಿ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಏನು ಬೇಕಾಗಿಲ್ಲ. ಸೊ ನಿಮಗೆ ಏನು ಎಜುಕೇಷನ್ ಡಾಕ್ಯುಮೆಂಟ್ ಇರ್ತಾವಲ್ಲ, ಸೊ ಸೆಕೆಂಡ್ ಪಿ ಯು SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಆಧಾರ್ ಕಾರ್ಡ್ ಆಗಿರ್ಬೋದು. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ. ಮತ್ತು ಹಾಗೆಯೇ ನೀವು ಕಾಲೇಜ್ಗೆ ಫೀ ಪೇ ಮಾಡಿದ ಒಂದು ರಿಸಿಪ್ಟ್ ಕೂಡ ಬೇಕಾಗಬಹುದು. ಇದನ್ನು ಬಿಟ್ಟು ನಿಮಗೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಏನು ಬೇಕಾಗಿಲ್ಲ. ಮತ್ತು ಹಾಗೆಯೇ ನಾನು ಕೂಡ ಆಮೇಲೆ ನಿಮಗೆ ತೋರಿಸ್ತೀನಿ ಏನೇನು ಅಲ್ಲಿ ಡೀಟೇಲ್ನ ಕೇಳಾಗುತ್ತೆ ಅಂತ. ಸೊ ನೀವು ಆರಾಮಾಗಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಅದಂತ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ನೀನು ಮೆನ್ಷನ್ ಮಾಡಿಲ್ಲ ಈ ಒಂದು SSP ವೆಬ್ಸೈಟಲ್ಲಿ, ಬಟ್ ನಾವು ಬ್ಯಾಕ್ಔಟ್ ಕ್ಲಾಸ್ ವೆಬ್ಸೈಟಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ಅಲ್ಲಿ 31st December ಲಾಸ್ಟ್ ಡೇಟ್ ಅಂತ ಮೆನ್ಷನ್ ಮಾಡಿದರು. ಬಟ್ ನೀವು ಲಾಸ್ಟ್ ಡೇಟ್ ಬಗ್ಗೆ ಏನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಈ ಒಂದು ಡೇಟ್ನ ಡೆಫಿನೆಟಾಗಿ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಈ ಒಂದು ಪೋರ್ಟಲ್ ಓಪನ್ ಇರೋದು ಎಲ್ಲ ಕ್ಯಾಂಡಿಡೇಟ್ದು ಅಡ್ಮಿಷನ್ ಆಗುವವರೆಗೆ ಇದನ್ನು ಓಪನ್ ಮಾಡಿರ್ತಾರೆ. ಸೊ ಹಾಗಾಗಿ ನೀವು ಟೆನ್ಷನ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಬಟ್ ಯಾರು ಈಗಾಗಲೇ ಅಡ್ಮಿಷನ್ ತೊಗೊಂಡಿದ್ರಿ ಅಥವಾ ಕಾಲೇಜ್ ಹೋಗಿ ಜಾಯ್ನ್ ಆಗಿದ್ರಿ, ಅವರು ಇವಾಗಲೇ ನೀವು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಬಟ್ ನೀವು ಅಪ್ಲೈ ಮಾಡ್ತೀರ ಅಂತ ಹೇಳಿದ್ರೆ ಅಲ್ಲಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಒಂದು ಬೇಕಾಗುತ್ತೆ. ಸೊ ಅದು ನಿಮಗೆ ಸಿಕ್ಕರೆ, ಸೊ ನೀವು ಆದಷ್ಟು ಬೇಗನೆ ಎಲ್ಲ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಬಟ್ ಯಾರ್ಯಾರು ಇನ್ನೂ ಅಡ್ಮಿಷನ್ ಮಾಡ್ಕೊಂಡಿಲ್ಲ ಅಥವಾ ನಿಮಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಏನಾದರೂ ತೊಂದರೆ ಆಗ್ತಿದ್ರೆ, ನಿಮಗೆ ಲಾಸ್ಟ್ ಡೇಟ್ ಮುಗಿತಾ ಬಂತು ಹಾಗಂತ ಟೆನ್ಷನ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಇದು ಈ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ. ಮತ್ತು ಹಾಗೆಯೇ ಈ ಒಂದು ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಅಂತ ನಿಮಗೆ ಇಲ್ಲಿ ಈ ಒಂದು ವೆಬ್ಸೈಟಲ್ಲಿ ನಮಗೆ ತೋರಿಸಲಾಗುತ್ತೆ. ಬಟ್ ಇದುವರೆಗೆ ನಮಗೆ ಆ ಒಂದು ಇನ್ಫಾರ್ಮೇಷನ್ನ ಇಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ನೀವು ಆರಾಮಾಗಿ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಮತ್ತು ಹಾಗೆಯೇ ಈ ಒಂದು ವೆಬ್ಸೈಟಲ್ಲಿ ನೀವು ಕೆಳಗಡೆ ಬಂದಾಗ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಏನೇನು ಬೇಕಾದಂಥ ಇನ್ಫಾರ್ಮೇಷನ್ನ ಕೊಡಲಾಗಿದೆ. ಬಟ್ ಇದರಲ್ಲಿ ಏನು ಕಾಂಪ್ಲಿಕೇಟೆಡ್ ಡಾಕ್ಯುಮೆಂಟ್ ಇದಾವಲ್ಲ ಅಷ್ಟೇನು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಬಟ್ ನಿಮಗೆ ಕಾಮನ್ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ನಿಮ್ಮದು, ಸೊ ಅಷ್ಟು ಡಾಕ್ಯುಮೆಂಟ್ ಇದ್ದರೆ ಸಾಕಾಗುತ್ತೆ. ಇಲ್ಲೊಂದು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಈ ಅಟೆಸ್ಟೇಷನ್ನ ಮಾಡಿಸೋದು ಅವಶ್ಯಕತೆ ಇರೋದಿಲ್ಲ ಅಂತ. ಬಟ್ ಇದನ್ನು ನೀವು ಅಷ್ಟೇ ತಿಳ್ಕೊಳ್ಳಿ. ಬಟ್ ಆಮೇಲೆ ನಾವು ಲಾಗಿನ್ ಆಗಿ ಚೆಕ್ ಮಾಡಿದಾಗ ಅಲ್ಲಿ ನಮಗೆ ಇದ್ರ ಬಗ್ಗೆನೇ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಆಮೇಲೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಅದಾದಮೇಲೆ ಯಾರಾದರೂ SSC ಕ್ಯಾಂಡಿಡೇಟ್ ಇದ್ದರೆ ಅವರು ಫ್ರೀ ಶಿಪ್ ಕಾರ್ಡ್ಗೋಸ್ಕರ ಅಪ್ಲೈ ಮಾಡ್ಬೋದು. ಸೊ ಲಾಗಿನ್ ಆದ ನಂತರ ನಮಗೆ ಅಲ್ಲಿ ಒಂದು ಆಪ್ಷನ್ ಕಾಣುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ಫ್ರೀ ಶಿಪ್ ಕಾರ್ಡ್ಗೋಸ್ಕರ ಅಪ್ಲೈ ಮಾಡ್ಬೋದು. ಬಟ್ ಇದಕ್ಕೆ ಒಂದು ಕಂಡೀಷನ್ ಇರೋದು, ಅವ್ರದ್ದು ಆ್ಯನ್ಯುವಲ್ ಇನ್ಕಮ್ 2.5 lakh ಅಂತ ಕಡಿಮೆ ಇರಬೇಕು. ಸೊ ಅಂಥ ವಿದ್ಯಾರ್ಥಿಗಳು ಅಷ್ಟೇ ಇದನ್ನು ಅಪ್ಲೈ ಮಾಡ್ಬೋದು. ಮತ್ತು ಹಾಗೆಯೇ ಇದು ಅಪ್ರೂವ್ ಆದ ನಂತರ ಫ್ರೀ ಶಿಪ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆಯೇ ನೆಕ್ಸ್ಟ್ ಬಂದು ಕುಟುಂಬ ID ಜನರೇಟ್ ಮಾಡ್ಕೊಳ್ಳೋಕೆ ಕೂಡ ಇನ್ಫಾರ್ಮೇಷನ್ನ ಕೊಡಲಾಗಿದೆ. ಬಟ್ ಇದು ಎಲ್ಲ ಕ್ಯಾಂಡಿಡೇಟ್ಗೇನು ಅಪ್ಲಿಕೇಬಲ್ ಆಗಲ್ಲ. ಸೊ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇರುತ್ತೆ ಅವರಿಗೆ ಕುಟುಂಬ ID ಆಲ್ರೆಡಿ ಜನ್ರೇಟ್ ಆಗಿರುತ್ತೆ. ಮತ್ತು ಹಾಗೆಯೇ ಇದಕ್ಕೆ ಸಪ್ರೇಟಾಗಿ ಅಪ್ಲೈ ಮಾಡೋದು ಕೂಡ ಬೇಕಾಗಿಲ್ಲ. ಸೊ ಇದು ನಿಮಗೆ ರೈತ ವಿದ್ಯಾನಿ ಸ್ಕಾಲರ್ಶಿಪ್ಗೋಸ್ಕರ ಅಪ್ಲಿಕೇಬಲ್ ಆಗ್ಬೋದು. ಸೊ ಹಾಗಾಗಿ ಇದು ಆಲ್ರೆಡಿ ಜನ್ರೇಟ್ ಆಗಿರುತ್ತೆ. ಸೊ ಒಂದು ವೇಳೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಅಲ್ಲಿ ಎಲ್ಲಾದರೂ ನಿಮಗೆ ಕುಟುಂಬ ID ಎಂಟರ್ ಮಾಡೋಕ್ಕೆ ಕೇಳಿದರೆ ನೀವು ಸೈಬರ್ ಸೆಂಟ್ರಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು, ಅಥವಾ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಲಿಂಕ್ನೂ ಕೊಡಲಾಗಿದೆ. ಸೊ ಈ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ಕುಟುಂಬ ID ಜನ್ರೇಟ್ ಮಾಡ್ಕೋಬೋದು. ಬಟ್ ಇದು ಎಲ್ಲರಿಗೆ ಅಪ್ಲಿಕೇಬಲ್ ಆಗಲ್ಲ. ಹಾಗೆಯೇ ಇಲ್ಲಿ ನಮಗೆ ಈ ಅಟೆಸ್ಟೇಷನ್ಗೋಸ್ಕರ ಸಪ್ರೇಟಾಗಿ ಲಿಂಕ್ನೂ ಕೊಡಲಾಗಿದೆ. ಸೊ ಇಲ್ಲಿ ನಾವು ಆಗಲೇ ನೋಡ್ಕೊಂಡ್ವಿ. ಸೊ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಈ ಅಟೆಸ್ಟೇಷನ್ ನೆಸೆಸಿಟಿ ಇರೋದಿಲ್ಲ ಅಂತ. ಒಂದು ವೇಳೆ ನಿಮಗೆ ಈ ಅಟೆಸ್ಟೇಷನ್ ಕಂಪಲ್ಸರಿಯಾಗಿ ಬೇಕು ಅಂತ ಅವರು ಹೇಳಿದರೆ, ಸೊ ನೀವು ಇಲ್ಲಿ ಬಂದು ಇದೇ ಸೇಮ್ ಪೋರ್ಟಲಲ್ಲಿ ಬಂದು ಇಲ್ಲಿನೂ ಸಪ್ರೇಟಾಗಿ ಲಿಂಕ್ನೂ ಕೊಡಲಾಗಿದೆ, ಇದನ್ನು ಕ್ಲಿಕ್ ಮಾಡಿ ಈ ಅಟೆಸ್ಟೇಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಅದಂತ ನೆಕ್ಸ್ಟ್ ಬಂದು ಇಲ್ಲಿ ನಮಗೆ ಯಾವ ಟೈಪ್ ಸ್ಕಾಲರ್ಶಿಪ್ ಬರುತ್ತೆ ಅಂತ ಇನ್ಫಾರ್ಮೇಷನ್ನ ಕೊಡಲಾಗಿದೆ. ಹಾಗೆಯೇ ನೀವು ಇದಕ್ಕೆಲ್ಲ ಸಪ್ರೇಟಾಗಿ ಅಪ್ಲೈ ಮಾಡೋದನ್ನು ಬೇಕಾಗಿಲ್ಲ. ಸೊ ನೀವು ಸೇಮ್ ಲಿಂಕ್ನ ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ಅಥವಾ ರಿಜಿಸ್ಟ್ರೇಷನ್ ಆಗಿ ಅಪ್ಲೈ ಮಾಡ್ಬೋದು. ಸೊ ಒಂದೇ ಟೈಮ್ ಇದಕ್ಕೆ ಅಪ್ಲೈ ಮಾಡೋದಿರುತ್ತೆ.
ಆಮೇಲೆ ನಿಮಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಎಲ್ಲಾದರೂ ಮಿಸ್ಟೇಕ್ ಆಗ್ತಿದ್ರೆ ಅಥವಾ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ನಂತರ ಏನಾದರೂ ನಿಮ್ಮದು ಅಮೌಂಟು ಲೇಟಾಗಿ ಶ್ಯಾಂಕ್ಷನ್ ಆದರೆ ಸೊ ನಿಮಗೇನಾದರೂ ಸಮಸ್ಯೆ ಬಂದರೆ ನೀವು ಇಲ್ಲಿ ನಿಮಗೆ ಸಪ್ರೇಟಾಗಿ ಡಿಪಾರ್ಟ್ಮೆಂಟ್ ವೈಸ್ ಕಾಂಟ್ಯಾಕ್ಟ್ ನಂಬರ್ನ ಕೊಡಲಾಗಿದೆ, ಹೆಲ್ಪ್ಲೈನ್ ನಂಬರ್ನ ಕೊಡಲಾಗಿದೆ. ಸೊ ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡ್ಕೋಬೋದು. ಮತ್ತು ಹಾಗೆಯೇ ಇಲ್ಲಿ ಜನರಲ್ಲಾಗಿ ಬಂದುಬಿಟ್ಟು ನಿಮಗೆ ಒಂದು ಕಸ್ಟಮರ್ ಕೇರ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡಲಾಗಿದೆ. ಸೊ ಈ ಒಂದು ನಂಬರನ್ನು ನೀವು ಯೂಸ್ ಮಾಡಿಕೊಂಡು ಯಾವುದೇ ಕ್ಯಾಟಗರಿ ಕ್ಯಾಂಡಿಡೇಟ್ ಆಗಿರ್ಬೋದು ಅಥವಾ ಯಾವುದೇ ಡಿಗ್ರಿ ಕ್ಯಾಂಡಿಡೇಟ್ ಆಗಿರ್ಬೋದು, ಸೊ ನಿಮಗೆ ಈ ಒಂದು ನಂಬರ್ ವರ್ಕ್ ಆಗಲಿಲ್ಲ ಅಂತ ಹೇಳಿದರೆ ಸೊ ಈ ಒಂದು ನಂಬರ್ಗೆ ನೀವು ಟ್ರೈ ಮಾಡಬಹುದು. ಸೊ ಇದು ಒಂಥರ ಕಸ್ಟಮರ್ ಕೇರ್ ನಂಬರ್ ಇದ್ದಂಗೆ ಆಗಿರುತ್ತೆ. ಸೊ ಇದುವರೆಗೆ ನಾನು ಜನರಲ್ ಇನ್ಫಾರ್ಮೇಷನ್ನ ಹೇಳಿದ್ದೀನಿ, ಮತ್ತು ಹಾಗೆಯೇ ಇವಾಗ ಯಾವ ಥರ ಅಪ್ಲೈ ಮಾಡೋದು ಅಂತ ಕೂಡ ಹೇಳ್ತೀನಿ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು, ಬಟ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಂತ ನೀವು ಅಂದ್ಕೊಂಡಿದ್ರೆ ಸೊ ನೀವು ಫಸ್ಟಿಗೆ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಸೊ ವೆಬ್ಸೈಟ್ ಅಡ್ರೆಸ್ ಇರೋದು ನಿಮಗೆ ssp.postmatric.gov.in ಅಂತ. ಸೊ ಇಷ್ಟೊಂದು ಲೆಂದಿ ಅಡ್ರೆಸ್ ನೀವು ಗೂಗಲಲ್ಲಿ ಸರ್ಚ್ ಮಾಡೋದನ್ನು ಬೇಕಾಗಿಲ್ಲ, ಜಸ್ಟ್ ನೀವು SSP ಪೋರ್ಟಲ್ ಅಂತ ಸರ್ಚ್ ಮಾಡಿದ್ರು ಕೂಡ ಈ ಒಂದು ಲಿಂಕ್ ನಿಮಗೆ ಸಿಗುತ್ತೆ, ವೆಬ್ಸೈಟ್ ಲಿಂಕ್ ಸಿಗುತ್ತೆ. ಸೊ ಈ ಒಂದು ವೆಬ್ಸೈಟ್ ನೀವು ವಿಸಿಟ್ ಮಾಡಬೇಕಾಗುತ್ತೆ. ಇಲ್ಲಿಗೆ ಬಂದ ನಂತರ ನಿಮಗೆ ಕೆಳಗಡೆ ಎರಡು ಆಪ್ಷನ್ನ ಕೊಡಲಾಗಿದೆ. ಇಲ್ಲಿ ನೀವು ಫಸ್ಟಿಗೆ ಇದುವರೆಗೆ ನೀವು ಪೋರ್ಟಲಲ್ಲಿ ಲಾಗಿನ್ ಆಗಿಲ್ಲ ಅಂತ ಹೇಳಿದರೆ ಅಥವಾ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಸೊ ಈ ಒಂದು ಫಸ್ಟ್ ಆಪ್ಷನ್ನ ಯೂಸ್ ಮಾಡಿಕೊಂಡು ಫಸ್ಟಿಗೆ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಬಟ್ ನನಗನ್ಸೋ ಪ್ರಕಾರ ಎಲ್ಲ ವಿಧದ್ದು ಆಲ್ಮೋಸ್ಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಕೆಲವು ವಿಧದಗಳಿಗೆ ನೆನಪಿರ್ಲಿಕ್ಕಿಲ್ಲ, ಬಟ್ ಆಲ್ಮೋಸ್ಟ್ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಆದರೂ ಕೂಡ ನಿಮಗೆ ಅನಿಸಿದರೆ ನೀವು ಇದಕ್ಕೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತ ಅನಿಸಿದರೆ ಈ ಒಂದು ಆಪ್ಷನ್ನ ಯೂಸ್ ಮಾಡಿಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ಜಾಸ್ತಿ ಲೆಂದಿ ಪ್ರೊಸೆಸ್ ಏನೂ ಇಲ್ಲ. ಸೊ ನಾನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಂದರೆ ನಿಮಗೆ ಈ ಥರ ಒಂದು ಕೆಲವು ಆಪ್ಷನ್ನ ಕೇಳಾಗುತ್ತೆ. ಸೊ ನಿಮ್ಮ ಹತ್ರ ಆಧಾರ್ ಇದೆಯಾ ಇಲ್ಲ ಅಂತ. ಸೊ ಇಲ್ಲಿ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದರೆ ನೀವು ಆಧಾರ್ ನಂಬರ್ ಆಗಿರ್ಬೋದು ಮತ್ತು ಆಧಾರ್ ಕಾರ್ಡಲ್ಲಿ ಯಾವ ಥರ ನೇಮ್ ಇದೆ ಅದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಅದಾದರೆ ಇಲ್ಲಿ ಜನರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದರೆ ಇಲ್ಲಿ ಒಂದು ಸಿಂಪಲ್ ಕ್ವೆಶನ್ನೇ ಕೇಳಾಗುತ್ತೆ, ಅದರದ್ದು ಆನ್ಸರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ನ ಎಂಟರ್ ಮಾಡಿದ ನಂತರ ಇಲ್ಲಿ ಒಂದು ಚೆಕ್ ಬಾಕ್ಸ್ ಕಾಣುತ್ತೆ. ಸೊ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದರೆ ನೀವು ಕೆಳಗಡೆ ಬಂದು ಮುಂದುವರಿಸಿ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಷ್ಟೆಲ್ಲ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿದ ನಂತರ ಮತ್ತೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೇಳ್ಬೋದು. ಸೊ ಆ ಒಂದು ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ನಿಮ್ಮದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಬಟ್ ನೀವು ಆಲ್ರೆಡಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಸೆಕೆಂಡ್ ಆಪ್ಷನ್ ನಿಮಗೆ ಕಾಣುತ್ತೆ. ಸೊ ಲಾಗಿನ್ ಆಗೋಕ್ಕೆ, ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಐಡಿನ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಸೊ ನಿಮಗೆ ಯೂಸರ್ ಐಡಿ ಆಗಿರ್ಬೋದು ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡೋದಿರುತ್ತೆ ಮತ್ತು ಕ್ಯಾಪ್ಷನ್ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಬಟ್ ಇವಾಗ ಕೆಲವು ವಿದ್ಯಾರ್ಥಿಗಳಿಗೆ ಓನ್ಲಿ ಯೂಸರ್ ಐಡಿ ಅಷ್ಟೇ ಗೊತ್ತಿರುತ್ತೆ, ಬಟ್ ಪಾಸ್ವರ್ಡ್ ನೆನಪಿರ್ಲಿಕ್ಕಿಲ್ಲ. ಸೊ ಇಂಥ ಟೈಮಲ್ಲಿ ನೀವು ಪಾಸ್ವರ್ಡ್ನ ರಿಸೆಟ್ ಮಾಡ್ಕೋಬೋದು. ಸೊ ಇದೇ ಸೇಮ್ ಪೇಜಲ್ಲಿ ನಿಮಗೆ ಕೆಳಗಡೆ ಬಂದಾಗ ಇಲ್ಲಿ ಒಂದು ಆಪ್ಷನ್ನು ಕೊಡಲಾಗಿದೆ, ಸೊ ಫಾರ್ವರ್ಡ್ ಪಾಸ್ವರ್ಡ್ ಅಂತ. ಸೊ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಯೂಸರ್ ಐಡಿನ ಎಂಟರ್ ಮಾಡಬೇಕು ಮತ್ತು OTP ಬರುತ್ತೆ. ಸೊ ಅದಾದ ನಂತರ ನೀವು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು. ಬಟ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿದ್ರೆ, ಅಂದರೆ ಲಾಗಿನ್ ಐಡಿ ಎಲ್ಲ ಗೊತ್ತಿದ್ರೆ, ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಸೊ ನಾನು ಕೂಡ ನಿಮಗೆ ಲಾಗಿನ್ ಆಗಿ ತೋರಿಸ್ತೀನಿ. ನಾನು ಕೂಡ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಷನ್ ಎಂಟರ್ ಮಾಡಿದ್ದೀನಿ. ಇವಾಗ ನಾನು ವಿದ್ಯಾರ್ಥಿಗಳು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಷ್ಟೆಲ್ಲ ಡೀಟೇಲ್ನ ಎಂಟರ್ ಮಾಡಿ ಲಾಗಿನ್ ಆದ ನಂತರ ನಮಗೆ ಈ ಥರ ಬೇರೆ ಬೇರೆ ಆಪ್ಷನ್ಸ್ ಕಾಣುತ್ತೆ. ಸೊ ಇಲ್ಲಿ ನೀವು ಎಲ್ಲ ಆಪ್ಷನ್ಸ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಾನು ಕೂಡ ನಿಮಗೆ ಸಿಂಪಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಮಗೆ ಮೇನ್ ಆಗಿ ಬೇಕಾಗಿರೋದು ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ, ಇದೇ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ ನಂತರ ಪ್ರಿಂಟ್ ಅಕ್ನಾಲೆಜ್ಮೆಂಟ್ನ ಪ್ರಿಂಟ್ ಮಾಡ್ಕೋಬೇಕಾಗುತ್ತೆ. ಅದ ನಂತರ ಇಲ್ಲಿ ಫ್ರೀ ಶಾಪ್ ಕಾರ್ಡ್ನ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಇದು ಓನ್ಲಿ SST ಕ್ಯಾಂಡಿಡೇಟ್ಗೆ ಅಷ್ಟೇ ಇರುತ್ತೆ. ಹಾಗೆಯೇ ಪ್ರಿವಿಯಸ್ ಇರ್ದು ನೀವು ಏನಾದರೂ ಸ್ಟೇಟಸ್ನ ನೋಡ್ಕೋಬೇಕಾದ್ರೆ ಅಥವಾ ಆಲ್ರೆಡಿ ನೀವು ಅಪ್ಲೈ ಮಾಡಿದರೆ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ಡೇ ಸ್ಕಾಲರ್ ಅಥವಾ ಹಾಸ್ಟೆಲರ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡಲಾಗಿದೆ. ಸೊ ಇದು ಅಷ್ಟೊಂದು ನಿಮಗೇನು ಯೂಸ್ಫುಲ್ ಇಲ್ಲ. ಮತ್ತು ಹಾಗೆಯೇ SST ಕ್ಯಾಂಡಿಡೇಟ್ಗೆ ಆಲ್ರೆಡಿ ಫ್ರೀ ಶಿಪ್ ಕಾರ್ಡ್ಗೋಸ್ಕರ ಅಪ್ಲೈ ಮಾಡಿದರೆ ಅವರು ಫ್ರೀ ಶಿಪ್ ಕಾರ್ಡ್ನ ಇಲ್ಲಿಗೆ ಬಂದು ಡೌನ್ ಮಾಡ್ಕೋಬೋದು. ಬಟ್ ಇವಾಗ ನೀವು ಯಾರಾದರೂ ಕ್ಯಾಂಡಿಡೇಟ್ ಫ್ರೆಶ್ ಆಗಿ ಅಪ್ಲೈ ಮಾಡ್ತೀರಾ ಅಂತ ಹೇಳಿದರೆ, ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟಿಗೆ ಪೇರೆಂಟ್ ಡೀಟೇಲ್ನ ಎಂಟರ್ ಮಾಡೋದಿರುತ್ತೆ. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಬೇರೆ ಬೇರೆ ಕ್ವೆಶನ್ನೇ ಕೇಳಾಗುತ್ತೆ. ಆದರೆ ನಿಮಗೆ ಇದರಲ್ಲಿ ಯಾವುದು ಅಪ್ಲಿಕಬಲ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಹಾಗೆಯೇ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇನ್ನೊಂದು ಆಪ್ಷನ್ ಕೂಡ ಕೇಳಾಗುತ್ತೆ. ಸೊ ಇಲ್ಲಿ ನೀವು ಯಾವ ಥರ ಸೆಲೆಕ್ಟ್ ಮಾಡ್ಕೋತೀರಿ ಅದ್ರ ಬೇಸ್ ಮೇಲೆ ಸೆಕೆಂಡ್ ಆಪ್ಷನ್ನೇ ಕೇಳಾಗುತ್ತೆ. ಸೊ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದ ನಂತರ ನಿಮ್ಮದು ಆಧಾರ್ ನಂಬರ್ ಆಗಿರ್ಬೋದು ಮತ್ತು ಆಧಾರ್ ನೇಮ್ ಆಗಿರ್ಬೋದು, ಆಧಾರ್ ಕಾರ್ಡ್ ಮೇಲೆ ಯಾವ ಥರ ನೇಮ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇಲ್ಲಿ ಯಾವ ಥರ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಆ ಒಂದು ಕ್ಯಾಂಡಿಡೇಟ್ ರಿಲೇಟೆಡ್ ಇಲ್ಲಿ ಇನ್ಫಾರ್ಮೇಷನ್ನ ಎಂಟರ್ ಮಾಡೋದಿರುತ್ತೆ. ಸೊ ಇದು ಒಂದೇ ಸ್ಟೆಪ್ ಇರುತ್ತೆ. ಈ ಒಂದು ಸ್ಟೆಪ್ನ ಕಂಪ್ಲೀಟ್ ಮಾಡಿದ ನಂತರ ಮತ್ತೆ ನೀವು ಮೇಲ್ಗಡೆ ಬರಬೇಕಾಗುತ್ತೆ. ಅದಾದರೆ ನೀವು ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಅಪ್ಲೈ ಫಾರ್
ಇಷ್ಟೆಲ್ಲ ಆದ ನಂತರ ನಿಮಗೆ ಕೆಳಗಡೆ ಸ್ಟೆಪ್ಸ್ ಬರುತ್ತೆ. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್ ಇರೋದು ಸ್ಟಡಿ ಡೀಟೇಲ್ ಅಥವಾ ಕ್ಯಾಸ್ಟ್ ಅಥವಾ ಪರ್ಸನಲ್ ಡೀಟೇಲ್ನ ಎಂಟರ್ ಮಾಡೋದಿರುತ್ತೆ. ಸೊ ಇದು ಸ್ವಲ್ಪ ಲೆಂದಿ ಪ್ರೊಸೀಜರ್ ಇದೆ, ಅಂದರೆ ಎಲ್ಲ ಸ್ಟೆಪ್ಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ಸ್ಟೆಪ್ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಿರುತ್ತೆ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಟೂಡೆಂಟ್ ಕ್ವಾಲಿಟಿ ಡೀಟೇಲ್ನ ಎಂಟರ್ ಮಾಡೋದಿರುತ್ತೆ. ಸೊ ಇದು ಕೂಡ ಸ್ಮಾಲ್ ಸ್ಟೆಪ್ ಇರುತ್ತೆ. ಸೊ ಇದನ್ನು ಕೂಡ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಹಾಗೆಯೇ ಥರ್ಡ್ ಸ್ಟೆಪ್ ಇರೋದು ನಮಗೆ ಈ ಅಟೆಸ್ಟೇಷನ್ ಡೀಟೇಲ್ನ ಎಂಟರ್ ಮಾಡೋದಿರುತ್ತೆ. ಸೊ ನಾವು ಇವಾಗ ಸ್ಟಾರ್ಟಿಂಗಲ್ಲಿ ನೋಡ್ಕೊಂಡಿವಿ. ಸೊ ಅಲ್ಲಿ ಬೇರೆ ಬೇರೆ ಇನ್ಫಾರ್ಮೇಷನ್ನ ಕೊಟ್ಟಿದ್ರು. ಸೊ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಈ ಅಟೆಸ್ಟೇಷನ್ ಬೇಕಾಗಿಲ್ಲ ಅಂತ ಹೇಳಿದ್ರು, ಬಟ್ ಇಲ್ಲಿ ಈ ಅಟೆಸ್ಟೇಷನ್ ಡೀಟೇಲ್ನ ಎಂಟರ್ ಮಾಡೋಕೆ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ಅಷ್ಟೊಂದು ಟೆನ್ಷನ್ ತೊಗೊಳ್ಳೋದೇನು ಅವಶ್ಯಕತೆ ಇಲ್ಲ. ಸೊ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದ ನಂತರ ನೀವು ಥರ್ಡ್ ಸ್ಟೆಪ್ಗೆ ಬರ್ತಿರಲ್ಲ. ಸೊ ಅಲ್ಲಿ ನೀವು ಲಾಗಿನ್ ಆಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಕಂಪಲ್ಸರಿ ಇದೆ ಅಂತ ಹೇಳಿದರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಎಲ್ಲಿ ನಿಮಗೆ ಆ ಒಂದು ಲಿಂಕ್ ಸಿಗುತ್ತೆ ಈ ಅಟೆಸ್ಟೇಷನ್ಗೋಸ್ಕರ ಹಂಗಂತ. ಸೊ ಅದೇ ಸೇಮ್ ಲಿಂಕ್ನ ಯೂಸ್ ಮಾಡಿಕೊಂಡು ಈ ಅಟೆಸ್ಟೇಷನ್ ಪ್ರೊಸೆಸ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಹಾಗೆಯೇ ನಿಮಗೆ ಫೋರ್ತ್ ಸ್ಟೆಪ್ ಇರೋದು ಹಾಸ್ಟೆಲ್ ಡೀಟೇಲ್ನ ಎಂಟರ್ ಮಾಡೋದಿರುತ್ತೆ. ಹಾಗೆಯೇ ನೆಕ್ಸ್ಟ್ ಫೈನಲ್ ಸ್ಟೆಪ್ ಇರೋದು ನಮಗೆ ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಇದೆ. ಅಂದರೆ ನಾವು ಇದುವರೆಗೆ ಏನೋ ಫೋರ್ತ್ ಸ್ಟೆಪ್ವರೆಗೆ ಏನೋ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದೆಲ್ಲ ಡೀಟೇಲ್ ಕರೆಕ್ಟಾಗಿ ಇದೇನಾ ಇಲ್ಲ ಅಂತ ನಾವು ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದ ನಂತರ ಫೈನಲ್ ಸಬ್ಮಿಟ್ನ ಮಾಡ್ಬೋದು. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ನಮಗೆ ಓನ್ಲಿ 5 ಸ್ಟೆಪ್ಸ್ ಇರುತ್ತೆ. ಸೊ ಎಲ್ಲ 5 ಸ್ಟೆಪ್ಸ್ನ ನಾವು ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ಕೊಂಡ್ರೆ ನಮ್ಮದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ನಾವು ಫಸ್ಟಿಗೆ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಸೊ ಇದರಲ್ಲಿ ಏನೇ ಇನ್ಫಾರ್ಮೇಷನ್ನ ಕೇಳಾಗುತ್ತೆ ಮತ್ತು ನೀವು ಯಾವ ಥರ ಫಿಲ್ ಮಾಡೋದಿರುತ್ತೆ ಹಂಗಂತ. ಸೊ ಫಸ್ಟ್ ಸ್ಟೆಪ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಾಗ ನಮಗೆ ಫಸ್ಟಿಗೆ SSC ಡೀಟೇಲ್ನ ಎಂಟರ್ ಮಾಡೋದಿರುತ್ತೆ. ಸೊ ಇಲ್ಲಿ ನಮಗೆ ಬೇರೆ ಬೇರೆ ಆಪ್ಷನ್ನ ಕೊಡಲಾಗಿದೆ, ಅಂದರೆ ನಮ್ಮದು 10th ಬೋರ್ಡ್ ಎಲ್ಲಿಂದ ನಾವು ಕಂಪ್ಲೀಟ್ ಮಾಡ್ಕೊಂಡಿವಿ ಹಂಗಂತ. ಸೊ ಇದರಲ್ಲಿ ನೀವು ನಿಮಗೆ ಸೂಟಬಲ್ ಆಗುವಂಥ ಅಥವಾ ಅಪ್ಲಿಕೇಬಲ್ ಆಗುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾವು ಫಸ್ಟಿಗೆ SSC ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಬಟ್ ನಿಮಗೆ ಬೇರೆ ಆಪ್ಷನ್ಸ್ ಅಪ್ಲಿಕೇಬಲ್ ಆಗೋದಿದ್ದರೆ ನೀವು ಬೇರೆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ನಾವು ಇಲ್ಲಿ ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತೀವಿ ಅದೇ ಆಪ್ಷನ್ನ ರಿಲೇಟೆಡ್ ನಮಗೆ ನೆಕ್ಸ್ಟ್ ಕ್ವಶನ್ನ ಕೇಳಾಗುತ್ತೆ, ಅದನ್ನು ನಾವು ಫಿಲ್ ಮಾಡೋದಿರುತ್ತೆ. ಸೊ ಇಲ್ಲಿ ನಾವು ಫಸ್ಟ್ಗೆ SSC ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ನಮಗೆ SSCದು ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಸೊ ಮಾರ್ಕ್ಸ್ ಕಾರ್ಡ್ ನೀವು ಎಲ್ಲ ಡಾಕ್ಯುಮೆಂಟ್ನ ನೀವು ಕರೆಕ್ಟಾಗಿ ನಿಮ್ಮ ಹತ್ರ ಇಟ್ಕೊಳ್ಳಿ ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ, ಮತ್ತು ಹಾಗೆಯೇ ಅಲ್ಲಿ ಏನೇನು ಡೀಟೇಲ್ನ ಕೇಳಾಗುತ್ತೆ ಅದರ ಡೀಟೇಲ್ನು ಆ ಒಂದು ಡಾಕ್ಯುಮೆಂಟ್ನ ನೋಡಿಕೊಂಡು ಎಂಟರ್ ಮಾಡೋದಿರುತ್ತೆ. ಸೊ ಇಲ್ಲಿ ನಾವು ಫಸ್ಟಿಗೆ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡ್ತೀವಿ, ಅದ ನಂತರ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಕೆಲವೊಂದು ಸಲ ನಾವು ಎಲ್ಲ ಡೀಟೇಲ್ನ ಎಂಟರ್ ಮಾಡೋದನ್ನು ಬೇಕಾಗಿಲ್ಲ. ಸೊ ನಾವು ಜಸ್ಟ್ ನಂಬರ್ನ ಎಂಟರ್ ಮಾಡಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಎಲ್ಲ ಇನ್ಫಾರ್ಮೇಷನ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಸೊ ನಾವು ಕೂಡ ಇಲ್ಲಿ ಅದೇ ಥರ ಮಾಡಿದ್ವಿ. ಸೊ ಇಲ್ಲಿ ನಾವು ಫಸ್ಟಿಗೆ 10th ಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿವಿ, ಅದಾದ ನಂತರ SSC ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಿದ್ವಿ. ಸೊ ಇಷ್ಟೇ ನಾವು ಎಂಟರ್ ಮಾಡಿದ ನಂತರ ಕೆಳಗಡೆ ಏನು ಇನ್ಫಾರ್ಮೇಷನ್ ಇದೆಯಲ್ಲ ಅದು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಆಮೇಲೆ ನೆಕ್ಸ್ಟ್ ಬರೋದು ನಮಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದನ್ನು ಇಲ್ಲ ಅಂತ ಕೇಳಾಗುತ್ತೆ. ಸೊ ಇಲ್ಲಿ ನಾವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ನಾವು ಇವಾಗ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋತೀವಿ. ಅದಾದಮೇಲೆ ಇಲ್ಲಿ ರಿಲಿಜನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಕ್ಯಾಶ್ ನಂಬರ್ನ ಎಂಟರ್ ಮಾಡಬೇಕು, ಅದ ನಂತರ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಎಂಟರ್ ಮಾಡೋದಿರುತ್ತೆ. ಸೊ ಈ ಒಂದು ನಂಬರ್ ನಿಮಗೆ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಮೆನ್ಷನ್ ಆಗಿರುತ್ತೆ, ಅಂದರೆ RD ನಂಬರಿಂದ ಸ್ಟಾರ್ಟ್ ಆಗುತ್ತಲ್ಲ. ಸೊ ಆ ಒಂದು ನಂಬರ್ನ ಇಲ್ಲಿಗೆ ಎಂಟರ್ ಮಾಡೋದಿರುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ನ ಎಂಟರ್ ಮಾಡಿದ ನಂತರ ಚೆಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟಾದಮೇಲೆ ಬೇರೆ ಎಲ್ಲ ಡೀಟೇಲ್ ನಮಗೆ ಆಟೋಮೆಟಿಕ್ಕಾಗಿ ಬಂದೇ ಇರುತ್ತೆ. ಸೊ ಇದನ್ನು ಕೂಡ ನೀವು ಕರೆಕ್ಟಾಗಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಆನಂತರ ನೆಕ್ಸ್ಟ್ ಬರೋದು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಕೇಳಾಗಿದೆ. ಸೊ ಇಲ್ಲಿ PH ಕ್ಯಾಂಡಿಡೇಟ್ ಬಗ್ಗೆ ಇನ್ಫಾರ್ಮೇಷನ್ನ ಕೇಳಾಗಿದೆ. ಸೊ ಇಲ್ಲಿ ನೀವು SR NO ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಒಂದು ವೇಳೆ PH ಆಗಿದ್ದರೆ ಹೌದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ನಾರ್ಮಲ್ ಆಗಿದ್ದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದರ ರಿಲೇಟೆಡ್ ನೀವು ಕೆಲವು ಡೀಟೇಲ್ನ ಎಂಟರ್ ಮಾಡ್ಬೋದು. ಬಟ್ ಇವಾಗ ನಾವು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೋತೀವಿ. ಆಮೇಲೆ ನಮಗೆ ನೆಕ್ಸ್ಟ್ ಬರೋದು ಪರ್ಸನಲ್ ಡೀಟೇಲ್ನ ಎಂಟರ್ ಮಾಡೋದಿರುತ್ತೆ. ಸೊ ಇಲ್ಲಿ ನಮ್ಮದು ಕೆಲವು ಡೀಟೇಲ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ, ಇದನ್ನು ನಾವು ಏನು ಚೇಂಜಸ್ ಮಾಡೋಕ್ಕೆ ಆಗಲ್ಲ. ಬಟ್ ಕೆಳಗಡೆ ಏನು ಇನ್ಫಾರ್ಮೇಷನ್ ಇದೆಯಲ್ಲ, ಸೊ ಅದನ್ನು ನಾವು ಎಂಟರ್ ಮಾಡೋದಿರುತ್ತೆ. ನಾವು ಇಲ್ಲಿ ಹೋಮ್ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಅದಾನಂತರ ನಿಮಗೆ ಯಾವ ತಾಲೂಕು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಅದಾನಂತರ ಇಲ್ಲಿ ಅಸೆಂಬ್ಲಿಯಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಎಲ್ಲ ಆಪ್ಷನ್ಸ್ ನಿಮಗೆ ಇಲ್ಲೇ ಬಂದಿರುತ್ತೆ. ಸೊ ನೀವೇನು ಟೆನ್ಷನ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ, ನಿಮಗೆ ಯಾವುದು ರಿಲೆವೆಂಟ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಪಿನ್ ಕೋಡ್ನ ಎಂಟರ್ ಮಾಡಬೇಕು, ಅದಾನಂತರ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ನಿಮಗೆ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಅಂದರೆ ನೀವು ಬೇರೆ ಕಡೆ ಎಲ್ಲಾದರೂ ಎಂಟರ್ ಮಾಡಿದರೆ ಅದು ಇಲ್ಲಿ ಬಂದಿರುತ್ತೆ. ಆಮೇಲೆ ನೆಕ್ಸ್ಟ್ ಬರೋದು ಆರ್ ಯು ಡೊಮಿಸೈಲ್ ಆಫ್ ಕರ್ನಾಟಕ ಅಂತ, ಅಂದರೆ ನೀವು ಕರ್ನಾಟಕದ ನಿವಾಸಿ ಆಗಿರಲಿಲ್ಲ ಅಂತ ಕೇಳಾಗಿದೆ. ಸೊ ನೀವೇನಾದರೂ ಕರ್ನಾಟಕದ ನಿವಾಸಿ ಆಗಿದ್ದರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಇಲ್ಲ ಅಂತೇಳಿದರೆ ಬೇರೆ ಸ್ಟೇಟ್ನವ್ರು ಆಗಿದ್ದರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಬರೋದು ನಮಗೆ ಮೇಲ್ಗಡೆ ಇನ್ಫಾರ್ಮೇಷನ್ನ ತೋರಿಸಿದ್ರಲ್ಲ ಅದೆಲ್ಲ ಕರೆಕ್ಟಾಗಿ ಇದನ್ನ ಇಲ್ಲ ಅಂತ ಕೇಳಾಗಿದೆ. ಇಲ್ಲಿ ಕರೆಕ್ಟಾಗಿ
ಸೊ ಇಲ್ಲಿ ನೀವು ಮತ್ತೆ ಟಾಪಲ್ಲಿ ಬಂದು ಸೇಮ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ. ಸೊ ಯಾಕಂತ ಹೇಳಿದ್ರೆ ಅಲ್ಲಿ ನಿಮಗೆ ಬೇರೆ ಆಪ್ಷನ್ಸ್ ಇರೋಲ್ಲ, ಸೊ ಹಾಗಾಗಿ ನೀವು ಇದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮ್ಮದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ, ಸೊ ಹಾಗಾಗಿ ಇಲ್ಲಿ ಗ್ರೀನ್ ಅಂತ ಕಾಣ್ತಾ ಇದೆ. ಸೊ ಇದನ್ನೇನು ಇವಾಗ ಮಾಡೋದು ಬೇಕಾಗಿಲ್ಲ, ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ನಮಗೆ ಈ ಥರ ಕಾಣುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆತ ನಮಗೆ ಇಲ್ಲಿ ಹಾಸ್ಟೆಲ್ ಡೀಟೇಲ್ನ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ ಸ್ಟೆಪ್ಪಲ್ಲಿ ಏನು ಡೀಟೇಲ್ನ ಎಂಟರ್ ಮಾಡಬೇಕು ಹಾಗಂತ. ಸೊ ಸ್ಟೆಪ್ ಟೂ ಅಲ್ಲಿ ಹಾಸ್ಟೆಲ್ ಡೀಟೇಲ್ನ ಎಂಟರ್ ಮಾಡೋದಿರುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು ಕಾಲೇಜಲ್ಲಿ ಅಥವಾ ಯೂನಿವರ್ಸಿಟಿಯಲ್ಲಿ ಓದ್ತಿದ್ದೀನ, ಅದು ಔಟ್ಸೈಡ್ ಕರ್ನಾಟಕ ಇದೆಯಾ ಅಥವಾ ವಿತಿನ್ ಕರ್ನಾಟಕ ಇದೆಯಾ ಅಂತ ಕೇಳಾಗಿದೆ. ಇಲ್ಲಿ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ನಾವು ಇವಾಗ ಓದ್ತಿರೋದು ಔಟ್ಸೈಡ್ ಕರ್ನಾಟಕ ಇಲ್ಲ, ಸೊ ಹಾಗಾಗಿ ಇಲ್ಲಿ ನಾವು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆಲ್ರೆಡಿ ನೀವು ಅಡ್ಮಿಷನ್ ತೊಗೊಂಡಿದ್ರೆ ನಿಮಗೆ ಯೂನಿವರ್ಸಿಟಿ ಯಾವುದು ಅಂತ ಗೊತ್ತಿರುತ್ತೆ. ಸೊ ಆ ಒಂದು ಯೂನಿವರ್ಸಿಟಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಯೂನಿವರ್ಸಿಟಿ ನೇಮ್ನ ಇಲ್ಲಿ ಎಂಟರ್ ಮಾಡೋದು ಬೇಕಾಗಿಲ್ಲ. ಸೊ ಇಲ್ಲಿ ಜಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲ ಆಪ್ಷನ್ಸ್ ಇಲ್ಲಿ ಬಂದಿರುತ್ತೆ, ಅದರಲ್ಲಿ ಪ್ರಾಪರ್ ಆಗಿರುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ದಿರುತ್ತೆ ಅಷ್ಟೇ. ಒಂದು ವೇಳೆ ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂತೇಳಿ ನೀವು ಕಾಲೇಜಲ್ಲಿ ಕೂಡ ಕೇಳ್ಬೋದು ಅಥವಾ ಗೂಗಲಲ್ಲೂ ಕೂಡ ಸರ್ಚ್ ಮಾಡ್ಬೋದು. ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಯೂನಿವರ್ಸಿಟಿ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇಲ್ಲಿ ನಾವು ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿ ಆದ ನಂತರ ನೆಕ್ಸ್ಟ್ ಆಪ್ಷನ್ ಇರೋದು ನಿಮಗೆ ನೀವು ಯು ಜಿ ಆರ್ ಪಿ ಜಿನ ಓದ್ತಾ ಇದ್ದೀರ ಅಂತ ಕೇಳಾಗುತ್ತೆ. ಇಲ್ಲಿ ನಾವು ಯು ಜಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಅಥವಾ ನೀವು ಪಿ ಜಿ ಅಥವಾ ಡಿಪ್ಲೊಮಾ ಐ ಐ ಟಿ ಏನಾದರೂ ಓದ್ತಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನೀವು ಇವಾಗ ಯಾವುದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ, ಸೊ ಅದರ ರಿಲೇಟೆಡ್ ನಿಮಗೆ ನೆಕ್ಸ್ಟ್ ಆಪ್ಷನ್ನ ಕೇಳಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇಲ್ಲಿ ಯೂನಿವರ್ಸಿಟಿ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರನ್ನ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಬಟ್ ಇದು ಕಾಮನ್ ಆಗಿ ತುಂಬ ಜನ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿಕ್ಕಿಲ್ಲ, ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನೀವು ಕಾಲೇಜಲ್ಲಿ ಕೇಳಬೇಕಾಗುತ್ತೆ. ಸೊ ಕೆಲವು ವಿದ್ಯಾರ್ಥಿಗಳಿಗೆ ಕಾಲೇಜವರು ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೋಸ್ಕರ, ಬಟ್ ಕೆಲವು ವಿದ್ಯಾರ್ಥಿಗಳಿಗೆ ಕಾಲೇಜವರು ಅಡ್ವಾನ್ಸ್ ಆಗಿ ಕೊಟ್ಟಿರಲ್ಲ. ಸೊ ಹಾಗಾಗಿ ಈ ಒಂದು ಸ್ಟೆಪ್ಪಲ್ಲಿ ಬಂದುಬಿಟ್ಟು ನೀವು ಸ್ಟಕ್ ಆಗ್ತೀರಿ. ಸೊ ಅದಕ್ಕೋಸ್ಕರ ಯಾರು ವಿದ್ಯಾರ್ಥಿಗಳು ಈ ವಿಡಿಯೋನ ಅಡ್ವಾನ್ಸ್ ಆಗಿ ನೋಡ್ತಿದ್ರಿ ಅಪ್ಲೈ ಮಾಡೋಕ್ಕಿಂತ ಮುಂಚೆನೆ, ಸೊ ನೀವು ಕಾಲೇಜಲ್ಲಿ ಹೋಗ್ತಿರಲ್ಲ ಅವಾಗ ನೀವು ಕಾಲೇಜವರಿಗೆ ಇದ್ರ ಬಗ್ಗೆ ಕೇಳಿ ಅವರು ನಿಮಗೆ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಕೊಡ್ತಾರೆ. ಬಟ್ ನಿಮಗೆ ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲೂ ಈ ಒಂದು ನಂಬರ್ ಸಿಗಲ್ಲ ಅಂತ ಅನಿಸುತ್ತೆ, ಸೊ ಕಾಲೇಜವರೇ ನಿಮಗೆ ಈ ಒಂದು ಇನ್ಫಾರ್ಮೇಷನ್ನ ಕೊಡ್ತಾರೆ. ಸೊ ಫಸ್ಟಿಗೆ ನೀವು ಕಾಲೇಜಲ್ಲಿ ಕೇಳಿದಾಗ ಈ ಒಂದು ನಂಬರ್ ನಿಮಗೆ ಸಿಕ್ತು ಅಂತ ಹೇಳಿದ್ರೆ, ಸೊ ಅಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಿದ ನಂತರ ಇಲ್ಲಿ ಗೆಟ್ ಡಾಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಾಪ್ಅಪ್ ಮೆಸೇಜ್ ಕಾಣುತ್ತೆ. ಸೊ ಏನಂತೇಳಿದ್ರೆ ನಿಮ್ಮದು ಎಜುಕೇಷನ್ ಡೀಟೇಲ್ ಇರುತ್ತಲ್ಲ, ಸೊ ಆ ಒಂದು ಡೀಟೇಲ್ನ ನಿಮ್ಮ ಕಾಲೇಜವರು SSP ಪೋರ್ಟಲ್ಗೆ ಅಪ್ಡೇಟ್ ಮಾಡಿಲ್ಲ ಅಂತ ಒಂದು ಮೆಸೇಜ್ ಕಾಣುತ್ತೆ. ಸೊ ಆ ಥರ ಏನಾದರೂ ಮೆಸೇಜ್ ಕಾಣ್ತಿದ್ರೆ ನೀವೇನು ಟೆನ್ಷನ್ ತೊಗೊಳ್ದ ಅವಶ್ಯಕತೆ ಇಲ್ಲ, ಮತ್ತೆ ನೀವು ಕಾಲೇಜ್ಗೆ ಹೋಗಿ ಕೇಳ್ಕೋಬೇಕಾಗುತ್ತೆ ಈ ಥರ ನಮಗೆ ಮೆಸೇಜ್ ಬರ್ತಾ ಇದೆ ಹಾಗಂತ, ಅಂದರೆ ನಮ್ಮ ಡೀಟೇಲ್ನ ಎಂಟರ್ ಅಪ್ಡೇಟ್ ಮಾಡಿ ಹಾಗಂತ ಕೇಳ್ಕೋಬೇಕಾಗುತ್ತೆ. ಸೊ ಅವರು ನಿಮಗೆ ಒಂದು ಇನ್ಫಾರ್ಮೇಷನ್ನ ಒಂದು ಸೊಲ್ಯೂಷನ್ನ ಹೇಳ್ತಾರೆ. ಸೊ ನಾವು ಆದಷ್ಟು ಬೇಗನೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಅಥವಾ ಈ ಒಂದು ಪ್ರೊಸೆಸ್ ಎಷ್ಟು ಲೇಟ್ ಆಗೋದನ್ನು ಕೂಡ ಹೇಳ್ಬೋದು. ಬಟ್ ನೀವು ಇದರ ರಿಲೇಟೆಡ್ ಕಾಲೇಜಲ್ಲಿ ಕೇಳಬೇಕಾಗುತ್ತೆ. ಬಟ್ ಯಾರಿಗಾದರೂ ವಿದ್ಯಾರ್ಥಿಗಳಿಗೆ ಆ ಥರ ಮೆಸೇಜ್ ಬರ್ತಾ ಇಲ್ಲ ಅಂತೇಳಿದರೆ ನೀವು ನೆಕ್ಸ್ಟ್ ಸ್ಟೆಪ್ಗೆ ಡೈರೆಕ್ಟಾಗಿ ಹೋಗ್ಬೋದು. ಬಟ್ ನಾನು ಇದನ್ನು ಅಪ್ಲೈ ಮಾಡಿದಾಗ ನನಗೆ ಆ ಥರ ಮೆಸೇಜ್ ಬಂದಿತ್ತು, ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಸ್ಟೆಪ್ನ ನಿಮಗೆ ತೋರಿಸೋಕ್ಕೆ ಆಗ್ತಿಲ್ಲ. ಸೊ ಇಲ್ಲಿ ನಮಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಎರಡು ಪ್ರಾಬ್ಲಮ್ ಬರುತ್ತೆ. ಫಸ್ಟ್ಗೆ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡೋಕ್ಕೆ ಕೇಳುತ್ತೆ, ಬಟ್ ಅದು ನಮ್ಮ ಹತ್ರ ಇರೋದಿಲ್ಲ. ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿದ್ರು ಕೂಡ ಇನ್ನೊಂದು ಮೆಸೇಜ್ ನಮಗೆ ಬರುತ್ತೆ, ಅಂದರೆ ಕಾಲೇಜವರು ನಮ್ಮದು ಎಜುಕೇಷನ್ ಡೀಟೇಲ್ನ SSP ಪೋರ್ಟಲಲ್ಲಿ ಅಪ್ಡೇಟ್ ಮಾಡಿಲ್ಲ ಹಂಗಂತ. ಸೊ ಈ ಎರಡು ಪ್ರಾಬ್ಲಮ್ ನಿಮ್ಮದು ಸಾಲ್ವ್ ಆದ ನಂತರ ನಿಮಗೆ ಬೇರೆ ಸ್ಟೆಪ್ಸ್ ಇರುತ್ತಲ್ಲ ಅದು ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ನಿಮಗೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ಎಲ್ಲ ಸ್ಟೆಪ್ನ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಸೊ ಐ ಹೋಪ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗಿರ್ಬೋದು ಅನ್ಕೋತೀನಿ. ಬಟ್ ಹಾಗೆಯೇ ಫ್ಯೂಚರ್ಲ್ಲೂ ಕೂಡ ನಾವು ನಿಮಗೆ ಇದೇ ಥರ ಹೆಲ್ಪ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಹೇಳಿದ್ರೆ ಇದೇ ಥರ ನಿಮಗೆ ಗೈಡೆನ್ಸ್ ಸಿಗ್ತಾ ಇರುತ್ತೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಯಾರಾದರೂ ಕ್ಯಾಂಡಿಡೇಟ್ ಇದಕ್ಕೆ ಅಪ್ಲೈ ಮಾಡ್ತಾರೆ ಅಂತೇಳಿದ್ರೆ ಅವರು ಖುದಾಗಿ ಕೂಡ ಅಪ್ಲೈ ಮಾಡ್ಬೋದು, ಅವರು ಮೊಬೈಲಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಅಥವಾ ಸಿಸ್ಟಮಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಇದರಲ್ಲಿ ಏನೂ ಡಿಫಿಕಲ್ಟೀಸ್ ಇರಲ್ಲ. ಬಟ್ ನಿಮಗೆ ಏನಾದರೂ ಪ್ರೊಸೀಜರ್ ಗೊತ್ತಾಗಲಿಲ್ಲ ಅಂತೇಳಿದ್ರೆ ನೀವು ಸೈಬರ್ ಸೆಂಟ್ರಲ್ಲಿ ಹೋಗಿ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಸೊ ಅವರಿಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರುತ್ತೆ, ಯಾಕಂತೇಳಿದ್ರೆ ಅವರು ಪ್ರತಿ ವರ್ಷ ಅಪ್ಲೈ ಮಾಡ್ತಿರ್ತಾರೆ. ಸೊ ನಿಮಗೆ ಇದು ನಿಮಗೆ ಬಿಟ್ಟಿದ್ದು. ಸೊ ನೀವು ಖುದ್ದಾಗಿ ಅಪ್ಲೈ ಮಾಡ್ತೀರ ಅಂತೇಳಿದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಅಥವಾ ಸೈಬರ್ ಸೆಂಟ್ರಲ್ಲಿ ಹೋಗಿ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಇವಾಗ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಹೇಳಿದ್ದೀನಿ, ನೀವು ಲಾಗಿನ್ ಆದ ನಂತರ ಏನೇ ಡೀಟೇಲ್ನ ಕೇಳಾಗುತ್ತೆ ಹಂಗಂತ. ಸೊ ನೀವು ಇದಕ್ಕೆ ಅಪ್ಲೈ ಮಾಡ್ತೀರ ಅಂತೇಳಿದ್ರೆ ಎಲ್ಲ ನಿಮ್ಮದು ರಿಲೆವೆಂಟ್ ಡಾಕ್ಯುಮೆಂಟ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಸೊ ಯಾವ ಡೀಟೇಲ್ನ ಯಾವ ಪ್ಲೇಸಲ್ಲಿ ಕೇಳ್ತಾರೆ ಅಂತ ಗೊತ್ತಾಗಲ್ಲ. ಐ ಹೋಪ್ ಇದ್ರಿಗೆ ಹೇಳಿದ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೀನಿ. ಒಂದು ವೇಳೆ ಯೂಸ್ಫುಲ್ ಆಗಿದ್ರೆ ವಿಡಿಯೋ ಕೆಳಗೆ ಒಂದು ಥಂಬ್ಸ್ ಅಪ್ ಬಟನ್ ಕಾಣ್ತಿದೆ, ಅದ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ, ಮತ್ತು ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಯೂಸ್ಫುಲ್ ಆಗ್ಬೋದು, ಅದಕ್ಕೋಸ್ಕರ ದಯವಿಟ್ಟು ಅವ್ರಿಗೂ ಶೇರ್ ಮಾಡಿ. ಮತ್ತು ಹಾಗೆಯೇ ಫ್ಯೂಚರ್ ಕೂಡ ಏನಾದರೂ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಇದ್ದರೆ ನಾವು